ನಿನ್ನೆಯ ದಿವಸ ಕಾಂಗ್ರೆಸ್ನ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಏನಪ್ಪ ಅಂದ್ರೆ, ಈಗಿನ ಶಾಸಕರದು ಶ್ರಮ ಏನಿಲ್ಲ, ನಮ್ಮ ಶಾಸಕರ ಶ್ರಮ ಐತಿ, ಸಚಿವರ ಶ್ರಮ ಐತಿ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಬಕದ ಹೊನ್ನಳ್ಳಿ ಗ್ರಾಮದಲ್ಲಿಂದು 110 ಕೆಪಿ ವಿದ್ಯುತ್ ಪೂರೈಸುವ ಉಪವಿಭಾಗದ ಗುದ್ದಲಿ ಪೂಜೆ ನೆರವೇರುತ್ತಿದೆ. ಆದರೆ ನಿನ್ನೆ ತಾನೇ ಕಲಘಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಮುರಳಿಯವರು ಈ ವಿದ್ಯುತ್ ಘಟಕ ಸಂತೋಷ್ ಲಾಡ್ರವರು 2015 ಬೇಡಿಕೆ ಸಲ್ಲಿಸಿದ್ದು ಲಾಡ್ರವರ ಶ್ರಮ ಇರುವುದಾಗಿ ತಿಳಿಸಿದ್ದರು. ಆದರೆ ಈ ಮಾತು ಸುಳ್ಳು ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಶೆರೇವಾಡ್ರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವರಾದ ಸಂತೋಷ್ ಲಾಡ್ರವರು 2015 ಬೇಡಿಕೆ ಸಲ್ಲಿಸಿರುವ ಅವರು ತಮ್ಮದೇ ಸರ್ಕಾರವಿದ್ದರೂ ತಾವೇ ಸಚಿವರಿದ್ದರೂ 2018 ಯಾಕೆ ಮಂಜೂರು ಮಾಡೋಕೆ ಸಾಧ್ಯವಾಗಲಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಮಾನ್ಯ ಶಾಸಕರಾದ ಸಿಎಂ ನಿಂಬಣ್ಣವರ್ 2019 ಬೇಡಿಕೆ ಸಲ್ಲಿಸಿ ನಂತರ ಮುಖ್ಯಮಂತ್ರಿಯವರನ್ನ ಭೇಟಿ ನೀಡಿ 2020 ಕೂಡಲೇ ಮಂಜೂರು ಮಾಡಿಸಿಕೊಂಡು ಬಂದಿದ್ದು ಇಂದು ಉದ್ಘಾಟನೆಗೆ ಕಾರಣೀಕರ್ತರಾಗಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದ ಸಂತೋಷ್ ಲಾಡ್ರವರ ಶ್ರಮ ಇರುವುದಿಲ್ಲ ಎಂದು ತಿಳಿಸಿದರು. ನಾವು ಮಾಡುತ್ತಿರುವ ಎಲ್ಲ ಜನಪರ ಯೋಜನೆಗಳಲ್ಲಿ ಮೂಗು ತೋರಿಸುತ್ತಿರುವ ಕಾಂಗ್ರೆಸ್ ತಾಲೂಕಿನ ಜನರಿಗೆ ಸುಳ್ಳು ಸಂದೇಶ ನೀಡುವುದನ್ನು ನಿಲ್ಲಿಸಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ತಿರುಗೇಟು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ಸುತಗಟ್ಟಿ, ಶಶಿಧರ್ ಹುಲ್ಲಿಕಟ್ಟಿ ಅವರು ಉಪಸ್ಥಿತರಿದ್ದರು. ನಿನ್ನೆಯ ದಿವಸ ಕಾಂಗ್ರೆಸ್ನ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆ ಏನಪ್ಪ ಅಂದ್ರೆ, ಈಗಿನ ಶಾಸಕರದು ಶ್ರಮ ಏನಿಲ್ಲ, ನಮ್ಮ ಶಾಸಕರ ಶ್ರಮ ಐತಿ, ಸಚಿವರ ಶ್ರಮ ಐತಿ ಅಂತೇಳಿ ನಿನ್ನ ಹೇಳಿಕೆ ಕೊಟ್ಟಿದ್ರು. ನಾ ಅವ್ರಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ. 2014-15 ನೀವು ಲೆಟ್ರ್ ಕೊಟ್ಟಿದ್ರು, 2018 ಮಟ್ಟ ನಿಮ್ಮ ಸರ್ಕಾರ ಇತ್ತು, ಅವಾಗ ಯಾಕೆ ಈ ಗ್ರೇಡ್ ಮಂಜೂರಾಗಲಿಲ್ಲ ನಂದು ಒಂದೇ ಪ್ರಶ್ನೆ. 2019 ಡಿಸೆಂಬರ್ 7ಕ್ಕೆ ಇದು ಡಿ ಪಿ ಆರ್ ಆಗಿ ಮಂಜೂರಾಯಿತು. ಕಾಮಗಾರಿ ಟೆಂಡರ್ ಆಗುವುದು ವಿಳಂಬವಾಗಿದ್ದಕ್ಕೆ ಮಾನ್ಯ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಮಾಡಿಕೊಂಡು ಟೆಂಡರ್ ಕರೀರಿ ಅಂತೇಳಿ ಕೂಡಲೇ ಟೆಂಡರ್ ಕರೆಯುವಂಥ ಆದೇಶ ಮಾಡಿದರು. ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಸಾಹೇಬರನ್ನು ಮನವಿಗೆ ಒಪ್ಪಿಕೊಂಡು ಇದನ್ನು ಆದೇಶ ಮಾಡಿದರು. ಅದೇ ರೀತಿಯಾಗಿ ಅಧಿಕಾರಿಗಳಿಗೆ 2020-21 ನಮ್ಮ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದು ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ಚಿತ್ರದಲ್ಲಿ. ಅದೇ ರೀತಿಯಾಗಿ ಅಕ್ಟೋಬರ್ 6, 2020 ಇದು ಟೆಂಡರ್ ಕರೆಯಲಾಯಿತು. ಟೆಂಡರ್ ಕರೆಯುವಂಥ ಕಾಫಿನೂ ಕೂಡ ನಿಮ್ಗೆ ತೋರಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಡಿಸೆಂಬರ್ 31 ವರ್ಕ್ ಆರ್ಡರ್ ಇಶ್ಯೂ ಆಯಿತು, ಆ ಕಾಪಿ ಕೂಡ ಇಲ್ಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಶಾಸಕರು ಕಲಘಟಗಿಯ ಶಾಸಕರು ಯಾರಿದ್ದರು, ಸನ್ಮಾನ್ಯ CM ನಿಂಬಣ್ಣವರಿದ್ದರು. ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಾರ್ಯಕ್ರಮ ಕಲಘಟಗಿಯಲ್ಲಿ ಆಗಿರ್ತಕ್ಕಂಥ ಡಿಪೋ ಇರ್ಬೋದು, ನೀರಾವರಿ ಕೆರೆಗಳನ್ನು ನೀರು ತುಂಬಿಸೋದಿರ್ಬೋದು, ಸನ್ಮಾನ್ಯ ಸಚಿವರು ದೊಡ್ಡ ಪ್ರಭಾವದ ಸಚಿವರು ಇದ್ದರೂ ಕೂಡ 10 ವರ್ಷ ಇಲ್ಲಿದ್ದರೂ ಕೂಡ ಒಂದೇ ಒಂದು ದೊಡ್ಡ ಕೆಲಸ ಕಲಘಟಗಿ ತಾಲೂಕಿನಲ್ಲಿ ಮಾಡಿಲ್ಲ. ಅವರು ಲೆಟರ್ ಕೊಟ್ಟು ಹೋಗಿರ್ಬೋದು, ಆದರೆ ಅವಕ್ಕೆ ಶ್ರಮ ಪಟ್ಟು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ CM ನಿಂಬರು ಒಂದೇ ಒಂದು ದಿನ ಈ ತಾಲೂಕಿನ ವಿಧಾನಸೌಧದಲ್ಲಿ ಪ್ರತಿನಿಧಿಸಿ ಒಂದೇ ಒಂದು ದಿನ ಹಾಜರಿ ಅವ್ರದ್ದು ಅಬ್ಸೆಂಟ್ ಇಲ್ಲ. ಹಿಂದಿನ ಶಾಸಕರು ಹಿಂದಿನ ಸಚಿವರಾಗಿರ್ತಕ್ಕಂಥ ಅವ್ರ ಹೆಸರನ್ನ ಹೇಳಕ್ಕೆ ಇಚ್ಛಪಡಂಗಿಲ್ಲ. ಅವರು ಅಧಿವೇಶನದಲ್ಲಿ ಎಷ್ಟು ದಿನ ಇದ್ದಾರೆ ಅದನ್ನು ಮಾನ್ಯ ಅಧ್ಯಕ್ಷರು ಅದನ್ನು ಗಮನದಲ್ಲಿಟ್ಟುಕೋಬೇಕು. ಯಾವುದೇ ದೊಡ್ಡ ಕಾರ್ಯಕ್ರಮ ಡಿಪೋ ನಾವು ಮಾಡಿದ್ವಿ, ಕೆರೆಯನ್ನು ತುಂಬಿಸಿದ್ದು ನಾವೇ. ಈಗ ನಾವು ದೊಡ್ಡ ಪ್ರಮಾಣದಲ್ಲಿ 10 ಕೋಟಿ ಯೋಜನೆ ಅದು 110 ಮತ್ತು 111 kV ವ್ಯಾಟಿನ ಗ್ರಿಡ್ಡನ್ನು ಇವತ್ತಿನ ಮಾನ್ಯ ಶಾಸಕರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವೇ ಮಾಡಿದ್ದೀವಿ, ನಾವು ಆವಾಗ ಲೆಟರ್ ಕೊಟ್ಟಿದ್ದೀವಿ ಅಂತೇಳಿ ಜನರಿಗೆ ತಪ್ಪು ಸಂದೇಶವನ್ನು ಕೊಡೋದು ಬಿಡಬೇಕು. ನಾವು ಇಷ್ಟು ದಿನ ಅವರೇನು ಒಂದು ಪ್ರೆಸ್ ಮೀಟ್ ಮಾಡಿ ಏನು ಮಾಡಿದರೂ ಕೂಡ ಅವ್ರು ಇದಕ್ಕೆ ನಾವು ಹೋಗಿದ್ದಿಲ್ಲ. ಯಾಕಂದರೆ ಅವ್ರು ಏನು ಹೇಳಿದ್ರು ಎಲ್ಲ ಸುಳ್ಳು. ಅದಕ್ಕಾಗಿ ದಯವಿಟ್ಟು ಇನ್ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಜನರಿಗೆ ಗೊತ್ತೈತಿ. ನೀವು ನಿಮ್ಮ ಕೆಲಸವನ್ನ ನಿಮ್ಮ ಪಾರ್ಟಿ ನೀವು ಸಂಘಟನೆ ಮಾಡೋದನ್ನು ಬಿಟ್ಟು ಮಾಡೋದನ್ನ ಕಲ್ಕೋರಿ. ಅದನ್ನು ಬಿಟ್ಟು ಇಲ್ಲದ ಆರೋಪಗಳನ್ನು ಮಾನ್ಯ ಶಾಸಕರ ಮೇಲಾಗಲಿ ಹೊರಸಬಾರ್ದು. ಈ ಜನರಿಗೆ ಈ ತಾಲೂಕಿಗೆ ಗೊತ್ತೈತಿ, ಯಾರು ಕೆಲಸ ಮಾಡಿದಾರ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚಪಡ್ತೇನೆ. ಬಿ ಶೆರೇವಾಡ್, ಕಲಘಟಗಿ ಮಂಡಲ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ.